ನಮಸ್ತೆ ಗೆಳೆಯರೇ, ನಮ್ಮ ಕರ್ನಾಟಕ ಸುವರ್ಣ ಕರ್ನಾಟಕ ಆಗಬೇಕು, ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂದರೆ ಇಂಪಾರ್ಟೆಂಟ್ ಅಂದರೆ ಯುವಕರು. 13-28 ವರ್ಷದ ಯುವಕರು ಸದೃಢರಾಗಬೇಕು, ಸುಶಿಕ್ಷಿತರಾಗಬೇಕು, ಸತ್ಯಸಂಧತೆಯಿಂದ ಕೂಡಿರಬೇಕು, ದೇಶಭಕ್ತಿ, ದೇಹಶಕ್ತಿ, ದೈವವನ್ನ ಭಕ್ತಿಯಿಂದ, ಜ್ಞಾನದಿಂದ ಅಥವಾ ಪ್ರಾಯೋಗಿಕವಾಗಿ ನಂಬುವರಂತಾಗಿರಬೇಕು. ಇದು ಆಗಲು ಅಡ್ಡಿಪಡಿಸುತ್ತಿರುವುದು ನಮ್ಮ ಚಿತ್ರರಂಗದ ಕೆಲವು ನಾಯಕರ ಹೆಸರಿನ ಖಳನಾಯಕರು. ಇದನ್ನು ನಾ ಅಹೋರಾತ್ರ ಖಂಡಿಸದೇ ಇದ್ದಲ್ಲಿ ನಮ್ಮ ಕರ್ನಾಟಕಕ್ಕೆ ದೊಡ್ಡ ನಷ್ಟ ಇದು. ಅಷ್ಟೇ ಅಲ್ಲ, ಕನ್ನಡದ ಹೆಸರಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಒಬ್ಬೊಬ್ಬರಿಗೊಂದೊಂದು ನೀತಿ ಹೇಳುವಂತ ರೂಪೇಶ್ ರಾಜಣ್ಣ ಅಂತ ಅವರು ಉದಾಹರಣೆ. ಅವನು ಹೇಳ್ತಾನೆ, ಕನ್ನಡದ ಬೋರ್ಡ್ಗಳು ತೆಗೆಸಬೇಕು, ಕನ್ನಡದ ಹೆಸರಿಲ್ಲದೆ ಬೋರ್ಡ್ ಇಲ್ಲದೆ ಇರೋ ಇಂಗ್ಲಿಷ್ ಬೋರ್ಡ್ಗಳನ್ನು ತೆಗೆಸಬೇಕು, ಅದು ಮಾಡಬೇಕು, ಈಗ ಮಾಡಬೇಕು, ಕನ್ನಡದ ಹಾಡುಗಳಿರಬೇಕು ಅಂತ ಹೇಳೋದು ಹಠ. ಅವನೇ ಹೋಗಿ ಬಿಗ್ ಬಾಸ್ ಅಲ್ಲಿ ತೂರ್ಕೊಂಡ್ಬಿಡ್ತಾನೆ, ಬಿಗ್ ಬಾಸ್ ಕನ್ನಡದ ಹೆಸರಲ್ಲ. ಹೀಗೆ ಆಷಾಢಭೂತಿಗಳು ನಮ್ಮಲ್ಲಿ ಸೇರಿಕೊಂಡು ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಕನ್ನಡದ ನಟನೊಬ್ಬ ಜೂಜಾಡಿ ಅದನ್ನ ಖಂಡಿಸಿದಾಗ ಫೋನ್ ಮಾಡಿ ಅವನು ನಾಚಿಕೆಗೆಟ್ಟವನು ಹೇಳ್ತಾನೆ, ಎಷ್ಟೋ ಜನ, ಸಾವಿರಾರು ಜನ ಸಾಯ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಅವ್ರಿಗೋಸ್ಕರ ನಟನ ಜೀವನ ನೀವು ಈ ರೀತಿ ಮಾತಾಡೋದು ತಪ್ಪಲ್ವಾ ಅಂತ ಕೇಳ್ತಾನೆ. ಅವನಿಗೆ ಯಾವ ಸೀಮೆ ಕನ್ನಡಿಗ ಅವನು? ಅದಕ್ಕೆ ನೋಡಿ, ನೆಲ ಕಚ್ಚಿ ಹೋದ. ಅಂದ್ರೆ ಅವನು ಮೊದಲಿದ್ದ ಒಂದು ಜನ ಪ್ರೀತಿ ಗಳಿಸಲಿಲ್ಲ. ಹೀಗೆ ಎಲ್ಲರೂ ಅಷ್ಟೆ. ಇನ್ನು ನಾರಾಯಣಗೌಡ ಇವರೆಲ್ಲ ಈಗಲೂ ಸುಧಾರಿಸ್ಕೋಬಹುದು, ಕೆಟ್ಟ ಮಾತುಗಳನ್ನು ಆಡಬಾರದು. ಅನ್ಯ ಕನ್ನಡಿಗರಿಗೂ ಆ ಮಗನೇ, ಈ ಮಗನೇ ಆ ರೀತಿ ಮಾತಾಡೋದು, ಕೆಟ್ಟ ಕೆಟ್ಟ ಶಬ್ದಗಳ ಹೆಣ್ಣನಿಂದನೆ ಬಳಸಬಾರದು. ಇವನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೋಬೇಕು. ನಮ್ಮ ಕನ್ನಡಮ್ಮನಿಗೆ ಕೆಟ್ಟ ಹೆಸರು ತರಬಾರದು. ನಿಮ್ಗೆ ಗೊತ್ತಾ, ಸತ್ಯಾಶ್ರಯ ಪುಲಕೇಶಿ, ಪುಲಕೇಶಿನ ಸತ್ಯ ಆಶ್ರಯ ಅಂತ ಹೇಳಿದೆ. ಸತ್ಯಕ್ಕೆ ಆಶ್ರಯನಾಗಿದ್ದ ಪುಲಕೇಶಿ. ಪುಲಕೇಶಿನೇ ಮೊಟ್ಟ ಮೊದಲು ಹೆಣ್ಣ ನಿಂದಕರನ್ನ ಮಟ್ಟ ಹಾಕಿದ್ದು. ಪುಲಕೇಶಿ ಹೆಸರು ಹೇಳಿದ್ರೆ ಜನ ಹುಚ್ಚೆದ್ದು ಹೋಗ್ತಿದ್ರು, ಮನೆ ಮನೆಗೂ ಸಿಪಾಯಿಗಳಾಗಿ ಬರ್ತಿದ್ರು ಪುಲಕೇಶಿಗೋಸ್ಕರ ಹೊರಡೋದಕ್ಕೆ. ನೀ ಸಂಬಳ ಕೊಡದೆ ಬೇಡ ಅಂತ ಹರ್ಷವರ್ಧನ ಹಿಮ್ಮೆಟ್ಟಿಸಿದ್ದೆ ಯಾಕೆ ಗೊತ್ತಾ? ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ನಮ್ಮ ಪುಲಕೇಶಿ, ನಮ್ಮ ಕರ್ನಾಟಕದ ಚಾಲುಕ್ಯ ಪುಲಕೇಶಿ ವೀರನಾಗಿದ್ದು ಸತ್ಯದ ದೆಸೆಯಿಂದ. ಆ ಸತ್ಯನ ಎಲ್ಲೋ ಅಡಗಿಸಿಟ್ಟಿದ್ದೀರಿ ನೀವು. ಇವನು ಇವಾಗ ಫಿಲ್ಮ್ ಆಕ್ಟ್ರೆಸ್ ತಗೊಳ್ಳೋಣ. ನಾನು ಸಾಧಾರಣ ಕಾರ್ ಇಲ್ಲದೆ ಮತ್ತೆ ಸೈಕಲ್ ಇಂದ ಇವತ್ತು ಮರ್ಸಿಡಿಸ್ ಬೆಂಜ್ ತಗೊಂಡಿದ್ದೀನಿ, ಅದು ತಗೊಂಡಿದ್ದೀನಿ, ಆ ಕಾರ್ಗಳ ಹೆಸರು ಕೂಡ ಗೊತ್ತಿಲ್ಲ ನನಗೆ, BMW ತಗೊಂಡಿದ್ದೀನಿ. ನಾನು ಈ ಲೆವೆಲ್ ಕರ್ನಾಟಕದಲ್ಲಿ ಯಾವನ ಹತ್ರನು, ಯಾವ ಆ ಮಗನ ಹತ್ರ ಈ ಮಗನ ಹತ್ರ ಇಂಥ ಕಾರ್ ಇಲ್ಲ, ಯಾವನಿಗೂ ಅಷ್ಟು ತಾಕತ್ತಿಲ್ಲ, ಇಂಥ ಕಾರ್ ತಗೊಂಡಿದ್ದೀನಿ, ಅದರಲ್ಲಿ ಓಡಾಡ್ತಾ ಇದ್ದೀನಿ, ಕಾರುಗಳಲ್ಲಿ ಅವನ ಮಟ್ಟವನ್ನು ಅಳಿಯುವಂತಹ ದರ್ಶನ್ ಅಂತ ಅವನು ಹೆಣ್ಣ ನಿಂದಕ. ಅವನು ಒಂದು ಥಿಯೇಟರ್ ಅಲ್ಲಿ ಅವನದೇ ಪಿಕ್ಚರ್ ಅಲ್ಲಿ ಅವನು ಹೋಗಿ ಮೆಟ್ಲ ಮೇಲೆ ಕುತ್ಕೊಂಡು ನೋಡಿದ್ದಕ್ಕೆ ಅವನು ಸಿಂಪ್ಲಿಸಿಟಿ ನೋಡಿ ಅಂತ. ಏನಿದ್ರಿ, ನೀವೇ ಹಾಳು ಮಾಡ್ತಾ ಇರಿ. ಸಿಂಪ್ಲಿಸಿಟಿ ಇದ್ರೆ ಮಾರುತಿ 800 ಅಲ್ಲಿ ಓಡಾಡ್ಲಿ, ತೋರಿಸ್ಲಿ. ಮಾನ್ಯ ನಾರಾಯಣ ಮೂರ್ತಿ ಅವರು 20 ವರ್ಷದಿಂದ ಫಿಯೆಟ್ ಕಾರ್ ಅಲ್ಲಿ ಓಡಾಡಿಸ್ತಾ ಇರುತ್ತೆ. ಅಂದ್ರೆ ಪ್ರಪಂಚ ಮಟ್ಟದಲ್ಲಿ ಐಶ್ವರ್ಯ ಇದ್ರು ಸಿಂಪಲ್ ಆಗಿ ಓಡಾಡಿಸ, ಅದನ್ನ ಸಿಂಪ್ಲಿಸಿಟಿ ಅಂತ ಕರೀರೋ? ಯಾವುದು ಇದ್ದಂಗೆ ಬದುಕರು. ಇವರು ಕರ್ನಾಟಕದ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಇವತ್ತು ಅವನೇ ಅವನ ಯಶ್ ಒಬ್ಬನದವರು ಬುಟ್ಟು ಹಬ್ಬನಂತೆ. ಏನ್ ಯಾವ 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 ದೇಶಭಕ್ತ ಮಾಡಿಬಿಟ್ಟಿದ್ದಾರೆ ಇವರು. ಪೊಲೀಸ್ ಸ್ಟೇಷನ್ ಅನ್ನ ಡಗಡಗಡಗಡಗಡಗ ಅಂತ ಮಿಷಿನ್ ಗನ್ ತಗೊಂಡು ಸುಟ್ಟು ಆ ಗನ್ ಹೀಟ್ ಅಲ್ಲಿ ಸಿಗರೇಟ್ ಹಚ್ಕೊಂಡು ಸಿಗರೇಟ್ ಆರಂಭದಿಂದ ಚಿತ್ರದಲ್ಲಿ ಎಂಡ್ ವರ್ಗು ಸಿಗರೇಟ್ ಬಾಯಿಗೆ ಇಟ್ಕೊಂಡವನು ನಾಯಕ ನಟನಂತೆ.
ಅವನ ಬ್ಯಾನರ್ ಕಟ್ಟೋಕೆ ಪ್ರತಿ ವರ್ಷ ಜನ ಪಾಪ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಒಂದ್ಸಲ ಇಬ್ರು ಇನ್ಸಲ ಮೂರು ಜನ ಸಾಯ್ತಾ ಇದ್ರು ಪಾಪ. ಯುವಕರ ನಷ್ಟ ಅಹುರಾತ್ರನಿಗೆ ತಡ್ಕೊಳಕಾಗ್ತಿಲ್ಲ. ದಾರಿ ತಪ್ಪಿಸ್ತಾ ಇದ್ದಾರೆ ನಿಮ್ಮನ್ನ ಅನ್ನ ಹಾಕಿದವರಿಗೆ. ಅವನೊಬ್ಬ ಕಿಚ್ಚ ಸುದೀಪ, ಅವನು ಜೂಜಾಡಿ ಹಣ ಗೆಲ್ಲಿ ಅಂತ ಅವನನ್ನು ಅಭಿಮಾನಿಸೋರಿಗೆ ಹೇಳೋದು. ರಮ್ಮಿ ಆಡಿ ಇಲ್ಲಿ ಅಜಯ್ ದೇವಗನ್ ಅಂತ ಅವನು, ಅವನ್ ದೇವಗನ್ ಅಲ್ಲ ದಾನವಗನ್, ದಾನವಗನ್. ಅವನ್ ಕಪಿಲ್ ಶರ್ಮಾ ಅನ್ನೋನು, ಕಪಿಲ್ ಶರ್ಮಾ ಅಲ್ಲ ಕಪಿಲ್ ಬೇಶರ್ಮ ಅವನು. ಇವರೆಲ್ಲ ನಮಗೆ ಯಾವ ರೀತಿ ಯುವಕರಿಗೆ ನಾಯಕರಾಗ್ಬೋದು? ಇವರಿಗೆ ಹಾಸ್ಪಿಟಲ್ ಖರ್ಚು ಕೊಟ್ಟನಂತೆ ಇವನು. ಸತ್ತು ಹೋದ ಇವನಿಗೋಸ್ಕರ ಬ್ಯಾನರ್ ಕಟ್ಟಿ ಮರಣಿಸಿದ ನಮ್ಮಂತವ್ರಿಗಾದ್ರೆ ಪಶ್ಚಾತ್ತಾಪಕ್ಕೆ ನಾವೇ ಸತ್ತು ಹೋಗ್ಬಿಡ್ತೀವಿ. ನಾವು ಬ್ಯಾನರ್ ಕಟ್ಟಿದವ್ರಿಗೆ ಹಾಸ್ಪಿಟಲ್ ಖರ್ಚು ಕೊಟ್ಟನಂತೆ, ಏನಿದು? ಮತ್ತೆ ಅವನ ಎದುರುಗಡೆನೆ, ಅವನ ದರ್ಶನ್ ಎದುರುಗಡೆನೆ ಹಾಲು ಅಭಿಷೇಕ ಆಗ್ತಾ ಇದೆ ಅವನದೇ ಕಟೌಟ್ಗೆ, ಅವನದೇ ದುಡ್ಡಲ್ಲಿ ಅವನ ಅಭಿಮಾನಿಗಳು. ಇವನು ಇಲ್ಲಿಂದ ಸ್ಟೇಟ್ಮೆಂಟ್ ಹೊಡೆಯೋದು, ಇದ್ರ ಬದಲು ಯಾರಿಗಾದ್ರೂ ಬಡವರಿಗೆ ಕೊಡಿ ಅಂತ. ಕತ್ತೆ ಕಾಯ್ತಾ ಇತ್ತಾ ಈ ಆರ್ಗನೈಸೇಷನ್ ಆಗೋಕ್ ಮುಂಚೆ ಗೊತ್ತಿಲ್ಲ ನಿನ್ಗೆ ಹಾಲಾಗ್ತಾರೆ ಇವಾಗ ಅಂತ. ಇವೆಲ್ಲ ನಾಟಕಗಳು ಬಿಟ್ಬಿಡಿ, ಹೆಣ್ಣ ನಿಂದನೆ ಬಿಟ್ಬಿಡಿ, ನಿಮಗೆ ಮರ್ಯಾದೆಯಿಂದ ಹೇಳಿ ಹೇಳಿ ಸಾಕಾಗಿ ಈ ಕರ್ಕಶವಾದಂತಹ ಕಠಿಣವಾದಂತಹ ಪದಗಳಿಂದ ಹೇಳ್ಬೇಕಾಗಿ ಬರ್ತಾ ಇದೆ. ನೀವು ಬಳಸೋ ಸುಳ್ಳೆ ಗುಟ್ಟಿದ ಸುಳ್ಳೆ ಮಗ ಅನ್ನೋ ಪದಗಳು ಮುಂದೆ ಇವು ಏನು ಇಲ್ಲ. ನೀವು ನಾಮರ್ದನ್ ಹೆಣ್ಣ ನಿಂದಕ, ನಾಮರ್ದನ್ ನಪುಂಸಕನ್, ನಿರ್ಲಿಂಗಿಗಳು ನೀವು, ನಾಚಿಕೆ ಕೆಟ್ಟವರ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದೀರಾ ನೀವು. ನಿಮಗೆ ಅನ್ನ ಹಾಕಿದ ಜನಗಳ ಮನೆಗೆ ಕನ್ನ ಹಾಕ್ತಾ ಇದ್ದೀರಾ. ರಮ್ಯ ಆಡಿ ಕ್ಯಾಸ್ಟ್ ಗೆಳ್ಳಿ ಯಾವ್ದು ನೀನು, ಯಾವ್ದು ನಿಂದು? ದರಿದ್ರ ಅನುಭವಿಸ್ತಾ ಇದೀಯಾ? ಸಾಲಗಾರರ ಕಾಟ ತಡ್ಕೊಳಕಾಗದೆ ಬಚ್ಚಿಟ್ಕೊಂಡು ಓಡಾಡ್ತಾ ಇದೀಯಾ? ಅವತ್ತು ನಿನ್ನ ಸಾಲ ನೀನು ಕೊಡ್ಬೇಕಾಗಿರೋ ದುಡ್ಡು ಕೊಡ್ತಾ ಇಲ್ಲ ಅಂತ ಪ್ರೊಡ್ಯೂಸರ್ ಒಬ್ರು ಅವ್ರ ಹತ್ರ ನಿಮ್ಗೆ ಫೋನ್ ಮಾಡಿದ್ರು, ನನಗೆ ಹೆಲ್ಪ್ ಮಾಡಿ ಅಂತ. ನನ್ನ ಹತ್ರ ಆಡಿಯೋ ಇದೆ, ನನಗೆ ಹೆಲ್ಪ್ ಮಾಡಿ, ಇವನ ಹತ್ರ ವಸೂಲ್ ಮಾಡಿ. ಅವರು ನೋಡಿ, ಅವ್ರಿಗೂ ನಾನು ಹೇಳದೇನಂದ್ರೆ, ಅವ್ರಿಗೆ ಏನ್ ಹೇಳಿದೆ, ನಾನು ದೇಶಕ್ಕೋಸ್ಕರ ಅವನನ್ನ ಜೂಜನ ಮುಕ್ತ ಭಾರತಕ್ಕೋಸ್ಕರ ಅವನ ಜೊತೆ ಹೋರಾಡುವಾಗ ಅವಾಗ ಎಲ್ಲೋಗಿತ್ತು ನಿಮ್ ಮನ್ಸು? ಅವಾಗ ಬರ್ಲಿಲ್ಲ ನೀವ್ಯಾರು? ಮುಂದೆ ಬಂದು ಹೌದು ಇವ್ರು ನಮಗೂ ಮೋಸ. ಇವಾಗ ನಿನಗೆ ಹಣ ಬೇಕಾಗಿತ್ತು ಅದಕ್ಕೆ ಬಂದಿಲ್ಲಪ್ಪ, ನಿನ್ನ ಹೋರಾಟ ನೀನ್ ಮಾಡ್ಕೋ, ನಂದು ಒಬ್ಬಂಟಿ ಹೋರಾಟ ಅಂತ ಹೇಳಿದೆ. ಈ ರೀತಿ ಸಾಲಗಾರರ ಕಾಟಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದ್ರು ಕೂಡ ನಿಮಗೆ ಇಂತ ಅವ್ರ ಜನಗಳನ್ನ ಇಲ್ಲದನ್ನ ಉಡ್ಡಾ ಪಿಚ್ಚೆ ಅಭಿಮಾನಿಗಳಿಲ್ಲ ಇವ್ರಿಗೆ. ಉಡ್ಡಾ ಪಿಚ್ಚೆ ಅಂದ್ರೆ ನಾಲ್ಕು ಮತ್ತು ಒಂದು, ನಾಲ್ಕು ಒಂದು ಅಭಿಮಾನಿಗಳಿಲ್ಲ, ಅವ್ರನ್ನೇ ಇಟ್ಕೊಂಡು ಬೂಸ್ಟ್ ಮಾಡೋದು. ಏನು 60 ಕೋಟಿ 70 ಕೋಟಿ ಹೋಗ್ಬಿಡ್ತಂತೆ ಎರಡೇ ದಿವಸಕ್ಕೆ ಇವ್ರ ಪಿಕ್ಚರು. ಫುಲ್ ಥಿಯೇಟರ್ ಖಾಲಿ 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 ಇರುತ್ತೆ. ಇನ್ ಸ್ವಲ್ಪ ದಿವಸಕ್ಕೆ ಆ ರಿವ್ಯೂ ಇರುತ್ತಲ್ಲ ಅದು ಥಿಯೇಟರ್ಗಳದು, ಅದನ್ನು ಮ್ಯಾನಿಪುಲೇಟ್ ಮಾಡ್ತಾರೆ. ಸುಮ್ನೆ ಫಿಲಪ್ ಅಂತ ತೋರಿಸ್ತಾರೆ. ಇದು ಅತಿ ಕಪ್ರಸಂಗ. ಯಶ್, ಮೂರು ಜನರ ಮರಣಕ್ಕೆ ನೀನು ನೇರ ಹೊಣೆ ಆಗಿದ್ದೀಯ. ನೀನು ಗಟ್ಟಿಯಾಗಿ, ನನಗೆ ಅಭಿಮಾನಿ ಸಂಘಗಳೇ ಬೇಡ, ನನಗೆ ಬ್ಯಾನರ್ಗಳು ಬೇಡ, ನನಗಿಂತವೆಲ್ಲ ಬೇಡ ಅಂತ ಆವತ್ತು ಅಂದು ಸತ್ತಂದೇ ನೀನು ಬುದ್ಧಿವಂತನಾಗಿ ಹೇಳಬೇಕಾಗಿತ್ತು. ನನಗೂ ಅಭಿಮಾನಿ ಸಂಘಗಳಿಗಿಲ್ಲ, ನಾನು ಹೊಟ್ಟೆಪಾಡಿಗೆ ದುಡಿತೀನಿ, ನನ್ನ ದುಡಿಮೆ ನಂದು, ನಾನು ಪಿಕ್ಚರ್ ಮಾಡ್ತೀನಿ, ಇನ್ ಮುಂದೆ ಪಿಕ್ಚರ್ಲ್ಲಿ ಸಿಗರೇಟ್ ಸೇದೋದು ಕುಡಿಯೋದು ಎಲ್ಲ ಮಾಡಲ್ಲ ಅಂತ ಹೇಳಕ್ಕೆ ದೊಡ್ಡ ರೋಗ ಬಂದಿದ್ಯಾ ನಿನಗೆ? ಏನೋ ದೊಡ್ಡ ರೋಗ ಬಂದಿದೀಯನಾ? ನನ್ನಿಷ್ಟ ಕರ್ನಾಟಕದಲ್ಲಿ ಇಲ್ಬೇಕು ಅವ್ರ ಜಮೀನು. ಮೂರು ಕಾಸು ಬರೋ ಅಷ್ಟೊತ್ತಿಗೆ ಓಂಕಾರ ಟಿಂಕರ್ ಕಾಯಿ ಏನ್ ಕಾಯಿ ಅಂತಿರಲ್ರು. ಆ ಜನ ಕೇಳಿದ್ದು, ನೀವು ದುಡಿಯೋದಾದ್ರೆ ಜಮೀನು ತಗೊಳ್ಳಿ, ನೀವು ಉಳಿಮೆ ಮಾಡೋದಾದ್ರೆ ಇಲ್ಲಿ ಕಬ್ಜಾ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ಕೋಬೇಡಿ ಅಂತ ಹೇಳಿದ್ದು ಜನ. ನಾನು ಎಲ್ಬೇಕಾದ್ರೆ ಮನೆ ಕರ್ನಾಟಕ, ನಾನು ಎಲ್ಬೇಕಾದ್ರೆ ಜಾಗ ತಗೋತೀನಿ. ದುಡ್ಡು ಬಂದ ತಕ್ಷಣ ಪಾಲ ಬಂದ್ಬಿಡುತ್ತಲ್ರು ನಿಮ್ಗೆ. ದುಡ್ಡು ಬಂದ್ರೆ ಬ್ಯಾಂಕಲ್ಲಿ ಇಟ್ಕೋ, ಜಮೀನ್ ತಗೊಂಡ್ರೆ ಉಳಿಮೆ ಮಾಡ್ಬೇಕು, ಬೀಡ್ ಬಿಡೋಕಲ್ಲ. ಅದು ಗಂಡಸ್ತನ. ಇದು ಇವಾಗ ಮದುವೆ ಆಗಿ ಅವ್ರನ್ನ ತಂದೆ ತಾಯಿ ಹತ್ರ ಬಿಟ್ಬಿಟ್ಟು ಸೇವೆ ಮಾಡ್ಕೊಂಡಿರುವಂತ ಈ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಿ ಕೆಲಸ ಮಾಡ್ತಾರಲ್ಲ, ಆ ರೀತಿ ಆಗೋಯ್ತು. ಮದುವೆ ಆಗೋದೇನ್ ಕೆಲಸದಾಳ ಹಂಗೆ? ಭೂಮಿ ಒಡೆತನ ಅಂದ್ರೆ ಉಳಿಮೆ ಮಾಡೋರ್ನ ಇಷ್ಟಪಡೋದು ಭೂಮಿ, ಅದಕ್ಕೆ ಉಳಿದವರಿಗೆ ಭೂಮಿ, ಉಳಿಮೆ ಮಾಡುವವರದೇ ಭೂಮಿ. ಆಯ್ತಪ್ಪ, ಇವಾಗ ಬರೋಣ ಪಾಯಿಂಟ್ಗೆ. ಉಳಿಮೆ
ಗ್ಲ್ಯಾಂಡ್ ಟ್ರಿಬ್ಯುನಲ್ ಆಕ್ಟ್ ಅಲ್ಲಿ ಉಡಾಫೆ ಮಾಡಿದ್ನಲ್ಲ ಅವನ ದರ್ಶನ್, ಅದು ತುಂಬಾ ಪವಿತ್ರವಾದ್ದು, ಬಂದು ಹೊಗಳಿದ್ದೀನಿ ನಾನು. ಲ್ಯಾಂಡ್ ಟ್ರಿಬ್ಯುನಲ್ ಆಕ್ಟ್, ಉಳುವವರದೇ ಭೂಮಿ, ಇದು ಪದ್ಧತಿ ಅಲ್ವಾ. ನೀನು ಫಿಲ್ಮ ನಟ, ನೀನು ಉಳಿಯುವುದಿಲ್ಲ, ಉಳುವುದಿಲ್ಲ, ನಿನ್ನ ಪ್ರೊಡ್ಯೂಸರು ಉಳುವುದಿಲ್ಲ, ಜಮೀನ್ ಇಟ್ಕೊಂಡಿದ್ದಾನೆ. ಇಮ್ಮಿಡಿಯೇಟ್ಲಿ ನಿಮ್ ಪಿಕ್ಚರ್ ಅಲ್ಲಿ ಹೇಳಿರೋ ಮಾರಲ್ ಪ್ರಕಾರ ಇಮ್ಮಿಡಿಯೇಟ್ಲಿ ನೀವು ನಿಮ್ಮ ಜಮೀನನ್ನ ಉಳುವವರಿಗೆ ಕೊಟ್ಬಿಡಿ. ಯು ಕೊಡ್ಲೇಬೇಕು ನೀವು, ನೈತಿಕತೆ ಅದು, ಪಿಕ್ಚರ್ ಮಾಡೋದಲ್ಲ, ಅದು ಸತ್ಯ. ಅದು ಅಹೋರಾತ್ರನು ನಾನು ಅದೇ ನ್ಯಾಯಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ಮನೆ ನೀನ್ ಕಟ್ಕೋತೀಯ, ಅದರಲ್ಲಿರು, ನಿನ್ನ ಹತ್ರ ಹೆಚ್ಚು ಹಣ ಇದ್ರೆ ಬ್ಯಾಂಕ್ ಅಲ್ಲಿ ಹಾಕೋ, ಎಕ್ಸ್ಟ್ರಾ ಮನೆ ಕಟ್ಟೋದು, ಬಾಡಿಗೆ ಕೊಡೋದು ಮಾಡಿದ್ರೆ ಬಾಡಿಗೆದಾರಂದೇ ಮನೆ ಅನ್ನೋ ನೀತಿ ಬಂದೇ ಬರುತ್ತೆ. ಅದು ಬಂದು ನೀತಿ ಬರುತ್ತೆ, ಅದಾಯ್ತಪ್ಪ, ನೀನು ಉಡಾಫೆ ಮಾಡಿದ್ಯಲ್ಲ, ನಾನು ಉಳುವವರದೇ ಭೂಮಿ ಅಂತ ಒಂದು ಪಿಕ್ಚರ್ ಮಾಡಿದೀನಿ ಅಂತ. ಹಾಗಾದ್ರೆ ನಿಮ್ಮ ಹೆಸರಲ್ಲಿ ಎಷ್ಟು ಜಮೀನ್ ಇದೆಯೋ ಅದೆಲ್ಲ ಉಳುವವರು ಕೊಟ್ಬಿಡಿ. ಇದು ಚಾಲೆಂಜ್ ನಿಮಗೆ, ಚಾಲೆಂಜಿಂಗ್ ಸ್ಟಾರ್ ಅಂತೆ. ಯಾವ ಚಾಲೆಂಜಿಂಗ್ ಸ್ಟಾರ್ ಗಳ ನೀವು, ನುಡಿದಂತೆ ನಡೆಯೋ ಅಂತ ರೋಗ ಇಟ್ಕೊಳ್ರಲ್ಲ. ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲಾರು ಎಷ್ಟೆಷ್ಟು ಜಮೀನ್ ಇದೆಯೋ ಎಲ್ಲ ಉಳುವವರು ಕೊಟ್ಬಿಡಿ. ಆಗ ಮಾತ್ರ, ಹಾಗಾದಾಗ ಮಾತ್ರ ನಿನ್ನ ಚಿತ್ರ ಹಿಟ್ಟಾದಂಗೆ, ಇಲ್ಲಾದ್ರೆ ನೀವು ದೊಡ್ಡ ಫ್ಲಾಪ್, ಹೆಣ್ಣ ನಿಂದಕ, ನೀನು ಹೆಣ್ಣ ನಿಂದಕ. ಎಚ್ಚರ ಇರ್ಲಿ ಪಿಕ್ಚರ್ ಮಾಡಕ್ ಮೊದ್ಲು. ನಾನು ನಿಜ ಜೀವನದಲ್ಲಿ ಸಿಗರೇಟ್ ಸೇದೋದಿಲ್ಲ, ಪಿಕ್ಚರ್ ಲೆನ್ ಕತ್ತೆ ಕಾಯಕೋ ಸೇದ್ಯ ನಾನು. ಲೇ ಯಶ್, ಆ ಹುಡುಗ ಹೈದರಾಬಾದ್ ಅಲ್ಲಿ ನಿನ್ ಪಿಕ್ಚರ್ ನೋಡ್ಕೊಂಡು ಸತ್ತೋಗೋ ಪರಿಸ್ಥಿತಿ ಬಂದಿತ್ತಲ್ಲ, ಲೇ ಯಾವನ ಹೇಳ್ದ ನಿನ್ಗೆ? ಆಯ್ತಪ್ಪ, ನೀವು ಪಿಕ್ಚರ್ ಅಲ್ಲಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಕೆಳಗಡೆ ಓದಕ್ಕೂ ಆಗದಷ್ಟು ಅಕ್ಷರದಲ್ಲಿ ಹಾಕ್ತಿರಲ್ಲ. ಫೇಸ್ಬುಕ್ ಅಲ್ಲಿ ಸಿಗರೇಟ್ ಸೇದ ಫೋಟೋ ಹಾಕಿದ್ರಲ್ಲ, ಅದ್ರ ಮೇಲೆ ಯಾರಾದ್ರೂ ಒಬ್ಬ ಕೇಸ್ ಹಾಕಿದ್ರೆ ಒಳಗೊಟ್ಟೋಗ್ತೀರಿ ನೀವು. ಅಲ್ಲೆಲ್ಲೋ ಹಾಕಿದ್ರಿ, ಅಲ್ಲಿ ಹೆಂಗೋ ಹಾಕ್ತೀರಿ ಆ ಫೋಟೋ, ಬಿಡಿಸಿದ ಫೋಟೋ ಹೆಂಗ ಹಾಕೋತ್ರಿ ನೀವು? ಯಾಕೆ ಅಹೋರಾತ್ರ ಸತ್ರ ಪರ ಇಲ್ಲ, ನಿಮ್ಮ ಹತ್ರ ಎಲ್ಲ ಒಡಸ್ಕೊಂಡ್ರ ಪರ ಇಲ್ಲ, ಜೈಲ್ಗೆ ಹೋದ್ರ ಪರ ಇಲ್ಲ ಅಂತ ಈ ಹೋರಾಟ ಮಾಡ್ತಾ ಇದೆ ಅಂದ್ರೆ, ಕರ್ನಾಟಕನ ಕಾಪಾಡೋದಕ್ಕೆ ನನ್ನ ಅಳಿಲು ಸೇವೆ ಇದು. ಕರ್ನಾಟಕದ ಯುವಕರು ಒಬ್ಬರಾದ್ರೂ ಸರಿದಾರಿಗೆ ಬಂದ್ರೆ ಅಷ್ಟೇ ಸಾಕು ನನಗೆ, ಅಷ್ಟೇ ಸಾಕು, ನಾನು ಸಾರ್ಥಕ ಆಯ್ತು ಬದುಕು. ಕೊನೆ ಬಾಲ್ ನಾನು ವಿಕೆಟ್ ಉಳಿಸ್ಕೊಂಡು ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಹಿಟ್ ಹೊಡೆದಿಯೋದು ಸಿಕ್ಸರ್ ಆದ್ರೆ ಸಿಕ್ಸರ್, ಕ್ಯಾಚ್ ಆದ್ರೆ ಕ್ಯಾಚ್, ಇದು ನನ್ನ ಜೀವನದ ಗುರಿಯಾಗಿದೆ. ನಿಮ್ಗ್ಯಾಕ್ರು ಆ ದಂಡ್ಗೆಳಿ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ, ಇವನ್ನೇ ನಿಮಗೇನ್ರೆ ಹೆದರದು? ನೀವು ಬಿಟ್ರಿ ಅವನು ಕಿಚ್ಚ ಸುದೀಪ ರೌಡಿಗಳನ್ನ ಬಿಟ್ಟ, ಅದೇ ರೌಡಿಗಳು ಬಾಡಿಗಾರ್ಡ್ ಆಗಿ ಓಡಾಡ್ಕೊಂಡಿದ್ದಾನೆ. ಅವನಿಗೆ ನಾಚಿಕ್ ಕೆಟ್ಟವನು, ಅವನೇನ್ ಅನ್ಕೊಂಡಿದ್ದಾನೆ, ಕೋರ್ಟು ಕಚೇರಿ ದೇವಸ್ಥಾನಕ್ಕೆ ಹೋದ್ರು ಎಲ್ಲಾರು ನನಗೆ ಪರಿಚಯ, ಸಿಎಂ ಮಾಮ, ಅವನಿಂದ ಸಿಎಂ ಮಾಮನೇ ಇಳಿದೋಗ್ಬಿಟ್ಟ. ಅಂತ ಕೆಲಸಗಳು ಮಾಡಿದ್ರೆ ಮೇಲ್ಗಡೆ ದೇವ್ರು ಇರ್ತಾರೋ, ದೇವ್ರು ನೋಡ್ತಾ ಇರ್ತಾರೆ. ದೇವ್ರು ನಿಮ್ಮನ್ನ ಬದುಕೋಕ್ ಬಿಡ್ತಾರೇನ್ರು ತಪ್ಪು ಕೆಲಸ ಮಾಡಿದ್ರೆ? ಯುವಕರೇ, ನಿಮ್ಗೊಂದೇ ಒಂದು ಕಿವಿ ಮಾತು, ನೀವು ಮಾಡುವ ಕೆಲಸ ದೇವಪ್ರಿಯ, ದೇಶಪ್ರಿಯ, ದೇಹಪ್ರಿಯವಾಗಿದ್ರೆ ಮಾತ್ರ ನಿಮಗೆ ತೊಂದರೆ ಆಗೋದಿಲ್ಲ. ಈ ರೀತಿ ಅಲ್ಲಲ್ ಟಪ್ಪಲ್ ಕಾಮ್ ಯಾವೊಂದೋ ಪೋಸ್ಟರ್ ಕಟ್ಟೋದು ಎಲ್ಲ ಮಾಡಿದ್ರೆ ಅನಾಹುತಗಳು ತಪ್ಪಿದ್ದಲ್ಲ. ದೇವರಿಗೆ ಇಷ್ಟ ಆಗೋ ಕೆಲಸ ಮಾಡಿ, ನಿಮ್ಮ ಮನೆ ದೇವರಿಗೆ, ನಿಮ್ಮ ಇಷ್ಟ ದೇವರು, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ದೇಹ ಪ್ರಿಯ, ನಿಮ್ಮ ದೇಹಕ್ಕೆ ಇಷ್ಟ ಆಗೋ ಕೆಲಸ ಏನ್ ಬೇಕಾದ್ರೂ ಮಾಡಿ, ನಿಮ್ಗೆ ತೊಂದರೆ ಆಗಲ್ಲ ಈ ಜಗತ್ತಲ್ಲಿ. ನಿನ್ನ ದೇಶಪ್ರಿಯ, ದೇಶಭಕ್ತಿಗೆ ಏನಾದ್ರೂ ಮಾಡಿ, ನಿಮ್ಗೆ ಕೆಟ್ಟದಾಗಲ್ಲ. ಇಂಥ ಸ್ವಾರ್ಥಿಗಳು ನಿಮ್ ದುಡ್ಡು ತಗೊಂಡೋಗಿ ಜಮೀನುಗಳು ತಗೊಂಡು ಇಷ್ಟ ಬಂದಂಗೆ ಆಸ್ತಿಗಳು ಬೆಳೆಸ್ಕೊಂಡು ವಿದೇಶಗಳಲ್ಲಿ ಮನೆಗಳು ಮಾಡ್ಕೊಂಡಿರೋರಿಗೆ ನೀವು ಪೋಸ್ಟರ್ ಕಟ್ಟಕ್ ಹೋದ್ರೆ ಹೆಂಗೋ ಒಳ್ಳೇದಾಗತ್ತಪ್ಪ, ಯೋಚನೆ ಮಾಡ್ರ. ಇವ್ರಿಗೆ ಸ್ವಲ್ಪ ಆದ್ರೂ ಕಿಂಚಿತ್ ಆದ್ರೂ ಮಾನ ಮರ್ಯಾದೆ ಇದೆಯನ್ರು? ಬೇಡ ಅಂತ ಹೇಳಕ್ಕೆ ದೊಡ್ಡ ರೋಗನೇನ್ರು? ಹಾಲು ಹಾಕೋವಾಗ ಇವನಿಗೆ ಐಡಿಯಾ ಬಂದ್ಬಿಡ್ತು ಈ ಹಾಲು ವೇಸ್ಟ್ ಆಗ್ತಾ ಇದೆ, ಬಡವ್ರಿಗಾದ್ರೂ ಆಗ್ಲಿ ಅಂತ. ಆಕ್ಚುಲಿ ಒಂದು ತಿಳ್ಕೊಳ್ಳಿ, ದೇವ್ರಿಗೆ ಬಿಟ್ರೆ ಯಾರಿಗೂ ಅಭಿಷೇಕ ಮಾಡಿಬಿಡಿ, ಅದು ವೇಸ್ಟ್ ಅಲ್ಲ ಹಾಲು. ಭೂಮಿಯೊಳಗಿರೋ ನಿಮಗೋಸ್ಕರ ಸಂಬಳ ತಗೊಳ್ದೆ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದೆಯಲ್ಲ, ಏನು ಆ ಕ್ರಿಮಿಕೀಟಗಳು, ಭೂಮಿ ವಾಸನೆ ಬರದಂಗೆ ಕೆಲಸ ಮಾಡ್ತಾ ಇದೆಯಲ್ಲ ಆ ಕ್ರಿಮಿಕೀಟಗಳು, ಅವುಗಳಿಗೆ ಪ್ರೋಟೀನ್ ಸಿಗುತ್ತೆ ಭೂಮಿ ಒಳಗೋದ್ರೆ. ಇಂಥ ಕಟೌಟ್ಗಳ ಮೇಲೆ ಹಾಕಿದ್ರೆ ದುರ್ಗಂಧ ಸಿಗುತ್ತೆ ಸುತ್ತಮುತ್ತಲು ಮನೆಯವರಿಗೆ. ಎಲ್ಲರಿಗೂ ತೊಂದರೆ ಮಾಡ್ಕೊಂಡು ಬದುಕಬೇಡಿ, ಯೋಚನೆ ಮಾಡಿ.
ಯಾವನೇನ್ ಸಾಧ್ಯ ಅಲ್ಲ, ಭಾರತ ರತ್ನ ಪಡೆದವನ್ನೇ ಬೈದ್ ಬಿಟ್ಟೆ ನಾನು. ಓ ಧೈರ್ಯ ಆದ್ರೆ ಅವ್ರನ್ನ ಎಲ್ಲ ಅಜಯ್ ದೇವಗನ್ ಬೈದಿದ್ದಾಯ್ತು, ಕಪಿಲ್ ಶರ್ಮನ ಬೈದಿದ್ದಾಯ್ತು, ಎಲ್ಲಾರನ್ನು ಬೈದಿದ್ದಾಯ್ತು, ತಪ್ಪು ಮಾಡಿದವ್ರನ್ನ ಬೈದ. ನೀವೆಲ್ಲ ಊಟಕ್ ಮೊದಲು ಅವ್ರ ಹತ್ರ ಈ ರಾಜೀವ್ ದೀಕ್ಷಿತರ ಜೊತೆ ಟೊರಿನೋ ಟಮ್ಸಪ್ ಇವುಗಳಿಗ ವಿರುದ್ಧವಾಗಿ ಆವಾಗಲೇ ಮುಂಬೈಯಲ್ಲಿ ಇವನು ಆಂದೋಲನ ಮಾಡಿದ್ದ. ಏನು ಮೂರು ಜನ ಪ್ರಾಣ ಹೋಗಿ ಹೊಟ್ಟೆ ಸಂಕಟ ಒದ್ದಾಡುತ್ತಲ್ರು, ಲೇ ನಿನಗೋಸ್ಕರ ಅದೆಂಗೋ ಊಟ ಮಾಡ್ತೀಯ ನೀನು, ಯಾವ ಸೀಮೆ ಬುಟ್ಟ ಹಬ್ಬನೋ ನಿಂದು, ನೀನು ಹುಟ್ಟಿ ಅಷ್ಟು ಜನ ಸಾಯೋದಂದ್ರೆ ಏನೋ ಲೇ, ಥೂ ನಿಂದು ಒಂದು ಬದುಕ ಬಿಟ್ರೆ ಲೇ, ಅವನ ಯಾವನೋ ನೀಲಂತೆ, ಅವನ್ ಹೇಳ್ದಾಗ ನೀ ಇವನ್ ಕೇಳ್ತಾನಂತೆ, ಬಾಯಲ್ಲಿ ಸಿಗರೇಟ್ ಕಂಟಿನ್ಯೂಸ್ ಆಗಂತೆ, ಇವನು ಇವನ್ಗೆ ಹೆಲಿಕಾಪ್ಟರ್ ಅಲ್ಲಿ ಫ್ಯಾನ್ ತಿರುಗತ್ತಂತೆ, ಬೆವರು ಬರದೆ ಇರೋದಕ್ಕೆ ಹೀರೋಯಿನ್ಗೆ. ಏನ್ ದುರಹಂಕಾರ, ಬಂಗಾರನಂತೆ ಇಂದಿರಾ ಗಾಂಧಿಗೆ ಅವಮಾನ ಮಾಡದಂತೆ, ಇದೇ ಆಗೋಯ್ತು ನಿಮ್ದು. ಅವನ ಯಾವ್ದು ಒಂದು ಮಾರಲ್ ಇಲ್ದಿರೋ ಪಿಕ್ಚರ್ ತೆಗೆಯೋದು, ಜನಗಳ ಹಣ ತಿನ್ನೋದು ಅಂದ್ರೆ ಜನಗಳ ಹೊಲಸು ತಿನ್ನೋದು ಅಂತ ಅರ್ಥ. ಜನಗಳಿಗೆ ಏನಾದ್ರೂ ಮಾರಲ್ ಕೊಟ್ಟು ಆ ದುಡ್ಡು ತಿಂದ್ರೆ ಅವಾಗ ನಿಮ್ಗೆ ಒಳ್ಳೇದು ಮಾಡ್ತಾರೆ ದೇವರು. ಜನಗಳಿಗೆ ಮಾರಲ್ ಕೊಡದೆ ಸುಮ್ಮನೆ ಮಾನಸಿ ಅವನು ಅನಿಮಲ್ ಅಂತ ತೆಗ್ದಿಯನವನು ವಂಗ ಅನ್ನೋನು, ಥೂ ಅನಿಮಲ್ ಅಂತೆ ಅದು. ಅವನು ಅವನ ವಿಕೃತಿನೆಲ್ಲ ಮೆರೆದು ಬಿಟ್ಟಿದ್ದಾನೆ ಪಿಕ್ಚರ್ಲಿ. ಇಂಥವೆಲ್ಲ ಬಂದ್ರೆ ನಮ್ಮ ಯುವಕರ ಗತಿ, ನಾಳೆ ನಿಮ್ಮ ಮಕ್ಕಳೇ ರೋಡಲ್ಲಿ ಓಡಾಡೋಕ್ಕಾಗಲ್ಲ ಇಂಥ ರೌಡಿ ಎಲಿಮೆಂಟ್ಸ್ ತಯಾರಾದ್ರೆ. ಆ ರೌಡಿಗಳ ಮಕ್ಕಳು ಓಡಾಡೋಕ್ಕಾಗಲ್ಲ, ಯಾಕಂದ್ರೆ ರೌಡಿಗಳು ಕೂಡ ತಮ್ಮ ಮಕ್ಕಳನ್ನ ಸಭ್ಯತೆ ರೀತಿಯಿಂದ ಒಳ್ಳೆ ವಿವಾದ ಪಾಠ ಕಲಿಸಿ ಬೆಳೆಸಿರ್ತಾರೆ. ನಮ್ಮಂಗ ಆಗಬಾರ್ದು ನಮ್ಮ ಮಕ್ಕಳು ಅಂತ ಆಗಲ್ಲ. ಇವೆಲ್ಲ ತಿಳ್ಕೊಳ್ಳಿ. ಯಾರೋ ಬರ್ದಿದ್ದೇನೆ, ನಿಮಗೆ ನೀವೇ ಹೀರೋ, ಬೇರೆಯವರ ಹೀರೋ ಮಾಡಿ ನೀವು ಯಾಕೋ ಝೀರೋ ಆಗ್ತೀರಿ, ನಿಮ್ಮ ಕುಟುಂಬಕ್ಕೆ ನೀವೇ ನಾಯಕ, ಸಿನಿಮಾದಲ್ಲಿ ಹೀರೋ ನಾ ಬೆಳೆಸ್ತೀರಿ, ನಿಜ ಜೀವನದಲ್ಲಿ ನೀವೇ ವಿಲನ್ ಆಗ್ತೀರಿ. ಪ್ರಭಾಕರ್ ಟಿ ಕ್ಷಮಿಸ್ಬಿಡಿ ಯಾರ ಹತ್ರ, ನಾನೇನು ಮಾಡಬೇಕು, ಮೂರು ಜನ ಮಕ್ಕಳು ತೀರ್ಕೊಂಡ್ರು ಉತ್ತರ ಕನ್ನಡದಲ್ಲಿ, ಯಾವಾಗ್ಲೂ ಇದೇ ಆಗೋಯ್ತು, ದಬ್ಬಾಕಿದ್ದಂತ ಏನಿಲ್ಲ. ಇವನ್ಯಾರು ಇಂಥವ್ರನ್ನ ಬ್ಲ್ಯಾಕ್ ಅಂಡ್ ಬ್ಯಾನ್ ಮಾಡಬೇಕು. ನಾಗೇಶ್ ಅಂತೆ ಇವರು